ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ನೀಳಕಾಯ, ದಟ್ಟ ಮತ್ತು ದಪ್ಪನೆಯ ಕೂದಲು ನಿಮ್ಮದಾಗಿಸ್ಕೊಳ್ಬೇಕು ಅಂದರೆ ಏನೇನು ಹಚ್ಚಬೇಕು ಅನ್ನುವಂತಹ ವೀಡಿಯೋಸು ನೀವು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ನೋಡಿರ್ತೀರಾ, ಸಿಕ್ಕಾಪಟ್ಟೆ ಸರ್ಚ್ ಮಾಡಿರ್ತೀರಾ. ಪೇಪರಲ್ಲಿ ಮ್ಯಾಗ್ಝಿನ್ಸಲ್ಲಿ ಬರುವಂಥ ಎಲ್ಲ ಮದ್ದುಗಳನ್ನು, ಮನೆ ಮದ್ದುಗಳನ್ನು ಪ್ರಯತ್ನ ಮಾಡ್ತೀರಾ. ಸೊ ಒಂದು ತಿಳಿಯೋದಿಲ್ಲ, ನನಗೆ ಅರ್ಥ ಆಗೋದಿಲ್ಲ, ಏನು ಜನರು ಬೇಕಂತ ಈ ರೀತಿಯಾಗಿ ಸರ್ಚ್ ಮಾಡಿ ಅಥವಾ ತಿಳ್ಕೊತಾರ, ಅಥವಾ ದೇವರು ಅವರಿಗೆ ಬುದ್ಧಿನೇ ಅಷ್ಟಕ್ಕಷ್ಟೇ ಕೊಟ್ಟಿರ್ತಾನ ಅನ್ನೋದು ಒಂದು ವಿಷಯ ಇಲ್ಲಿ. ಮಿತ್ರರೆ, ನೀವು ಕೂಡ ಸಮಾಜದಲ್ಲಿ, ಮಾರ್ಕೆಟ್ ಪ್ಲೇಸಸ್ಸಲ್ಲಿ ಅಬ್ಸರ್ವೇಷನ್ ಮಾಡಿರ್ಬೋದು. ನೀವು ಕೂಡ ಭಿಕ್ಷಕರಿರ್ತಾರೆ, ತಿಪ್ಪೆ ಎತ್ತವರಿರ್ತಾರೆ, ತಿಪ್ಪೆ ಆಯೋರು ಇರ್ತಾರೆ, ಅತ್ಯಂತ ತಿನ್ನೋಕ್ಕೂ ಉಣಕ್ಕೂ ಗತಿ ಇಲ್ಲದೇ ಇರೋರು ಇರ್ತಾರೆ. ಅಂಥವ್ರದ್ದು ಕೂಡ ನೀವು ಅಬ್ಸರ್ವೇಷನ್ ಮಾಡಿರ್ಬೋದು, ಬಹುಶಃ ನೀವು ಮಾಡಿರ್ತೀರಾ ಅಂತ ನಾನು ಅಂದ್ಕೊತೀನಿ. ದಪ್ಪನೆಯ ಕೂದಲು, ಉದ್ದನೆಯ ಕೂದಲು ಮತ್ತು ಆರೋಗ್ಯಕರವಾದ ಕೂದಲು ಇರ್ತವೆ. ಏನೂ ಹಚ್ಚಿರೋದಿಲ್ಲ, ಯಾವುದೇ ಶ್ಯಾಂಪು ಯೂಸ್ ಮಾಡೋದಿಲ್ಲ. ದಾಸವಾಳ, ಸುಡಗಾಡು, ಅರಿಶಿಣ, ಅಲೈವೇರಾ, ಆಮೇಲೆ ಯಾವುದೋ ಒಂದು ಎಣ್ಣೆ, ಇದ್ಯಾವುದು ಕೂಡ ಯೂಸ್ ಮಾಡಿರಿ. ಜೀವನದಲ್ಲಿ ಅವರು ಎಣ್ಣೆನೆ ಹಚ್ಚಿರೋದಿಲ್ಲ, ಅಸಲ್ ಅವ್ರ ಜೀವನದಲ್ಲಿ ತಲೆನೇ ತೊಳ್ಕೊಂಡಿರಲ್ಲ. ಅವ್ರ ತಲೆ ತೊಳ್ಕೊಂಡು ಎಷ್ಟೋ ವರ್ಷಗಳಾಗಿರ್ತವೆ, ತಿಂಗಳುಗಳಾಗಿರ್ತವೆ, ಸತ್ರ ಹೋದರೆ ಗಬ್ಬನಾಡ್ತಾ ಇರ್ತಾರೆ. ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ಎಂಥ ಸುಂದರವಾದ ಕೂದಲು ಅವ್ರು ಹೊಂದಿರ್ತಾರೆ ಮಿತ್ರರೆ. ಸಾಕಷ್ಟು ವೀಡಿಯೋಗಳು ನೀವು ಸರ್ಚ್ ಮಾಡಿ ನೋಡ್ತಾ ಇರ್ತೀರಾ, ಅಲ್ಲಿ ಅದನ್ನು ಹಚ್ಚಿದರೆ ಹೀಗೆ, ಇದನ್ನು ಹಚ್ಚಿದರೆ ಹಾಗೆ, ಅದನ್ನು ಹಚ್ಚಿದರೆ ಹೀಗೆ, ಇದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿ ಹಚ್ಚಿದರೆ ಹಾಗೆ ಅಂತ. ಇದೆಲ್ಲವೂ ಕೂಡ ಇನ್ನೂ ಕೂಡ ನೀವು ನಂಬ್ತೀರಾ ಅಂದರೆ ನಮ್ಮಷ್ಟು ಮೂರ್ಖರು ಈ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಮಿತ್ರ. ಯಾವಾಗ ಕೂಡ ನಮ್ಮ ಕೂದಲುಗಳು ಏನಿದ್ದಾವೆ, ನಮ್ಮ ಪ್ರಕೃತಿ ಜೊತೆಗೆ ಬರ್ತದೆ, ಅದು ಜನ್ಮಜಾತವಾಗಿ ನಮ್ಮ ಪ್ರಕೃತಿ ನಮಗೆ ಯಾವ ರೀತಿಯಾದ ಕೂದಲು ಕೊಡುತ್ತೆ ಅದು ಹುಟ್ಟಿನಿಂದ ಸಾಯೋವರೆಗೂ ಅಂಥದೇ ಒಂದು ರೂಪ ಮತ್ತು ಗುಣ ಹೊಂದಿರ್ತದೆ ಮಿತ್ರ. ಉದ್ದ, ದಟ್ಟ, ದಪ್ಪ ಅದು ಮುಂಚೆಯಿಂದನೂ ಇತ್ತು ಅಂದರೆ ಬೆಳೀತಾ ಬೆಳೀತಾ ಅವು ಕೂಡ ಉದ್ದ, ದಪ್ಪ, ದಟ್ಟ ಆಗಲಿಕ್ಕೆ ಶುರು ಮಾಡ್ತವೆ. ಅಕಸ್ಮಾತ್ ಹೇರ್ ತುಂಬ ಥಿನ್ ಇತ್ತು, ಆಮೇಲೆ ಭಾಳ ನಂಬರ್ ಆಫ್ ಹೇರ್ಸ್ ಕೂಡ ಕಮ್ಮಿ ಇತ್ತು ಅಂದರೆ ಅದು ನೀವು ಹುಟ್ಟಿನಿಂದ ಸಾಯೋವರೆಗೂ ಅಂಥದೇ ಪ್ರಕೃತಿಯಲ್ಲಿ ಹುಟ್ಟುತ್ತೀರಾ, ಅದೇ ಪ್ರಕೃತಿಯಲ್ಲಿ ಸಾಯ್ತೀರಾ. ಚೈನಾದಲ್ಲಿ ನೋಡಿ, ನಿಮಗೆ ಯಾರೂ ಕೂಡ ಬಾಲ್ಡ್ ಹೆಡ್ ಅಂದರೆ ಕೂದಲು ಉದುರುವವರು ಅಂತೂ ಸಿಗೋದೇ ಇಲ್ಲ. ಅದು ಗಂಡಸರಲ್ಲೂ ಕೂಡ ಭಾಳ ವಿರಳ, ಎಲ್ಲೋ ಕೋಟಿಗೊಬ್ಬರಿಗೆ ಕೂದಲು ಉದುರುತ್ತವೆ ಚೈನಾದಲ್ಲಿ, ಚೈನಾ ಮತ್ತು ಜಪಾನ್ದಲ್ಲಿ. ಜಪಾನ್ದಲ್ಲಿ ಉದುರುತ್ತವೆ, ಬಟ್ ಚೈನಾದಲ್ಲಿ ಯಾವತ್ತೂ ಕೂಡ ನಿಮಗೆ ಬಾಲ್ಡ್ ಹೆಡ್ ಪರ್ಸನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ, ತುಂಬ ವಿರಳ. ನೀವು ಕೇರಳಕ್ಕೆ ಹೋದರೆ ಕರ್ಲಿ ಹೇರ್ಸ್, ಕರ್ಲಿ ಹೇರ್ಸ್ ಅಂದರೆ ಒಂಚೂರು ಗುಂಗುರು ಕೂದಲು. ಈ ರೀತಿಯಾಗಿ ಜಿಯೋಗ್ರಫಿಕಲ್ ಲೊಕೇಶನ್ ಪ್ರಕಾರ, ಜೆನೆಟಿಕ್ಸ್ ಪ್ರಕಾರ ಏನಿದೆ ಅವರವರಿಗೆ ಅವರವ್ರ ಕೂದಲು ಬರ್ತದೆ ಮಿತ್ರರೆ, ಪ್ರಕೃತಿಗನುಸಾರವಾಗಿ. ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟು, ನಾವು ತಿನ್ನುವಂಥ ಆಹಾರ ಏನಿದೆ ಅದು ಕೂಡ ಬಹಳ ಮುಖ್ಯವಾಗ್ತದೆ. ಮೂರನೇದು ಆರೋಗ್ಯ, ಆಹಾರ, ಆರೋಗ್ಯ ಮತ್ತು ಜೆನೆಟಿಕ್ಸ್ ಮತ್ತು ಜಿಯೋಗ್ರಾಫಿಕಲ್ ಲೊಕೇಶನ್ ಜೆನೆಟಿಕ್ಸಿಂದ ಏನು ಪಾಸ್ ಆಗುತ್ತೆ ಅದು ನಮ್ಮ ಕೂದಲು ರೂಪು ಮತ್ತು ರೇಖೆಗಳು ನಿರ್ಧಾರ ಮಾಡ್ತವೆ. ನೀವು ಸುಡ್ಗಾಡ್ ಹಚ್ಚಿ, ಏನೇ ಹಚ್ಚಿ, ಏನೇ ಲೇಪನೆ ಮಾಡಿಕೊಳ್ಳಿ, ಯಾವುದೇ ಎಣ್ಣೆ ಹಚ್ಚಿ, ಭಾಳಾದರೆ ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡುವಂಥದ್ದು ಕ್ಯೂರಲ್ಲ, ಹೇರ್ ಫಾಲ್ ಕಂಟ್ರೋಲ್ ಮಾಡುವಂಥದ್ದು ಕ್ಯೂರಲ್ಲ. ಈ ರೀತಿಯಾದ ಮೇಲೆ ವರ್ಕ್ ಮಾಡಬಹುದೇ ವಿನಃ, ಆಮೇಲೆ ಜಿಡ್ಡಿನಂಶ ತೆಗಿಲಿಕ್ಕೆ ವರ್ಕ್ ಮಾಡಬಹುದೇ ವಿನಃ, ಯಾವುದೇ ಕಾರಣಕ್ಕೂ ನೀವು ಹಚ್ಚುವಂಥ ಹೇರ್ ಆಯಿಲ್ಸು, ಲೇಪನೆಗಳು, ಪೌಡರು, ಚೂರ್ಣ, ಪೀರ್ಣ ಏನು ಹಚ್ತೀರ ಹಚ್ಚಿ, ಯಾವುದೇ ಕಾರಣಕ್ಕೂ ನಮ್ಮ ಕೂದಲು ದಟ್ಟವಾಗಲ್ಲ, ಉದ್ದವಾಗಲ್ಲ, ಹೇಗಿರಬೇಕು ಹಾಗೆ ಇರುತ್ತೆ. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಇದ್ದಾರೆ, ಅವರಿನ್ನೂ ಬಿಗ್ ಬಾಸ್ ಅಲ್ಲಿಂದ ಆಚೆ ಹೊರಗಡೆನೇ ಬಂದಿರಲಿಲ್ಲ, ಆಗಲೇ ಅವರಿಗೆ 10 ರಿಂದ 20 ಹೇರ್ ಆಯಿಲ್ ಕಂಪ್ನಿಗಳು ಕಾಲ್ ಶೀಟ್ ಕೊಟ್ಟಿದ್ದವು ಮಿತ್ರೆ. ಯಾಕೆ, ಅವರು ಯಾವುದೇ ಕಂಪ್ನಿದು ಹಚ್ಚೇ ಇರಲಿಲ್ಲ, ಆದರೂ ಕೂಡ ನಮ್ಮ ಕಂಪ್ನಿಗೆ ನೀವು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಅಂತ ಸಾಕಷ್ಟು ಕಾಲ್ ಶೀಟ್ಸ್ಗಳನ್ನು ಬಂದಿರ್ತವೆ. ಅದಾಗ್ಯೂ ಕೂಡ ಅವರು ಕೆಲವೊಂದು ಹೇರ್ ಆಯಿಲ್ ಕಂಪ್ನಿ ಆ್ಯಡ್ಸಲ್ಲೂ ಕೂಡ ಬಂದಿದ್ದಾರೆ, ನೀವು ಗಮನಿಸಿದಿರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಆ ಕಂಪ್ನಿ ಹೇರ್ ಆಯಿಲ್ಸ್ ಅವರು ಯೂಸ್ ಮಾಡೇ ಇಲ್ಲ, ಅವರಿಗೆ ಬಂದಿರೋದು ಜನ್ಮಜಾತ, ಪ್ರಕೃತಿಯಿಂದ ಬಂದಿರುವಂಥ ಒಂದು ವರ ಅದು. ಅದು ಕೊನೆಯವರೆಗೂ ಅವರು ಏನೇ ಹಚ್ಚದೇ ಇದ್ದರೂ ಕೂಡ
ಹಾಗೇ ಇರ್ತವೆ, ಹಚ್ಚಿದರೂ ಕೂಡ ಹಾಗೇ ಇರ್ತವೆ. ಸೊ ಅದೇ ಕಾರಣಕ್ಕೆ ನಾನು ಇಲ್ಲಿ ಹೇಳ್ತಾ ಇರುವಂತಹ ಮುಖ್ಯವಾದ ವಿಷಯ, ನಾವು ಬಾಹ್ಯವಾಗಿ ಹಚ್ಚುವಂಥ ಯಾವುದೇ ಲೇಪನ, ಯಾವುದೇ ಎಣ್ಣೆ, ಯಾವುದೇ ಸಾಬೂನು ನಮ್ಮ ಕೂದಲನ್ನು ದಟ್ಟ, ನೀಳ, ಉದ್ದ, ಸುಡಗಾಡು ಮಾಡೋದಿಲ್ಲ. ಹಚ್ಚುವಂಥ ಮುಖಕ್ಕೆ ಹಚ್ಚುವಂಥ ಯಾವುದೇ ಎಣ್ಣೆ ಮತ್ತು ಸಾಬೂನು ಗೀಬೂನು ನಮಗೆ ಜನ್ಮಜಾತವಾಗಿ ಬಂದಿರುವಂಥ ಬಣ್ಣ ಅದನ್ನೇನಿದೆ ಅದನ್ನು ಬದಲಾಯಿಸೋದಿಲ್ಲ. ಈ ರೀತಿಯಾಗಿ ಏನಿದೆ ಜನರು ತಿಳ್ಕೋಬೇಕು ಮಿತ್ರ. ಅನಾವಶ್ಯಕವಾಗಿ ಅದು ಇದು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಇದೆಲ್ಲ ಯಾರು ಮಾಡ್ತಾರೆ ಅಂದರೆ ಮಾಡೋಕ್ಕೆ ಕೆಲಸ ಇರೋದಿಲ್ಲ, ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಕೂತಿರ್ತಾರೆ. ಓಕೆ, ಕೆಲಸನೇ ಇರೋದಿಲ್ಲ ಮಾಡೋಕ್ಕೆ, ಏನು ಮಾಡಬೇಕು ಜೀವನದಲ್ಲಿ ಗೊತ್ತಿರೋದಿಲ್ಲ ಅಂಥವ್ರು ಮಾಡ್ತಾರೆ. ಯಾವ ಮನುಷ್ಯ ಒಬ್ಬ ಬ್ಯುಸಿ ಇರ್ತಾನೆ, ಯಾವ ಮನುಷ್ಯನ ದುಡಿಲಿಕ್ಕಾಗಿ ಏನಾದರೂ ಕಷ್ಟಪಡ್ತಾ ಇರ್ತಾನೆ ಅವನಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯದ್ದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಮಿತ್ರ. ಖಾಲಿ ಕೂತವರಿಗೆ 108 ಕೆಲಸಗಳು ತಲೆಯಲ್ಲಿ ವಿಚಾರಗಳು ಬರ್ತಾ ಇರ್ತವೆ. ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ವಾಟ್ಸಪ್ ಗ್ರೂಪಲ್ಲಿ. ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಏನಾದರೂ ಇದ್ದರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಫೋನ್ ಕಾಲ್ಸ್ ನಾವು ರಿಸೀವ್ ಮಾಡೋದಿಲ್ಲ, ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ಮಿಸ್, ಸ್ಟೇ ಹೆಲ್ದಿ.